ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಮೂಡಿಬರುವ ಜನಪ್ರಿಯ ಸೀರಿಯಲ್ಗಳ ಪೈಕಿ ರಾಧಾರಮಣ ಧಾರಾವಾಹಿಯೂ ಒಂದು ಆದರೆ ಇದೀಗ ರಾಧಾರಮಣ ಸೀರಿಯಲ್ನ ವೀಕ್ಷಕರಿಗೆ ಬಿಗ್ ಶಾಕ್ ಮತ್ತು ಬೇಸರದ ಸಂಗತಿಯೊಂದು ಕಾದಿದೆ ಈ ಸುದ್ದಿ ಕೇಳಿದ್ರೆ ನಿಜಕ್ಕೂ ರಾಧಾ ಮಿಸ್ ಅಭಿಮಾನಿಗಳಿಗೆ ಬೇಜಾರಾಗೋದ್ರಲ್ಲಿ ಎರಡು ಮಾತಿಲ್ಲ ಹೌದು ರಾಧಾ ರಮಣ ನಲ್ಲಿ ರಮಣ ಮತ್ತು ರಾಧಾ ಅವರ ಪಾತ್ರವನ್ನ ಯಾರೂ ಇಷ್ಟಪಟ್ಟಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ರಮಣ್ ಮತ್ತು ರಾಧಾ ಅವರ ನಟನೆ ಇಷ್ಟವಾಗ್ತಾ ಇತ್ತು ಅದರಲ್ಲೂ ಹೆಚ್ಚಾಗಿ ರಾಧಾ ಪಾತ್ರ ಮಾಡ್ತಾ ಇದ್ದ ಶ್ವೇತಾ ಪ್ರಸಾದ್ ಅವರ ನಟನೆಗೆ ಅದೆಷ್ಟೋ ಅಭಿಮಾನಿಗಳು ಮಾರು ಹೋಗಿದ್ರು ಈ ಸೀರಿಯಲ್ ಮೂಲಕನೇ ಅಪಾರ ಅಭಿಮಾನಿ ಬಳಗವನ್ನ ಸಂಪಾದಿಸಿದ್ದರು ನಟಿ ಶ್ವೇತಾ ಪ್ರಸಾದ್ ಆದರೆ ಇನ್ಮುಂದೆ ರಾಧಾ ಮಿಸ್ ನಿಮ್ಮ ಮುಂದೆ ಬರೋಲ್ಲ ಅಂದ್ರೆ ಇನ್ಮುಂದೆ ಈ ಸೀರಿಯಲ್ ನಲ್ಲಿ ಶ್ವೇತಾ ಅವರು ಕಾಣಿಸಿಕೊಳ್ಳಲ್ಲ ಅದಕ್ಕೆ ಕಾರಣವೇನು ಅಂತ ಮುಂದೆ ನೋಡಿ ಶ್ವೇತಾ ಪ್ರಸಾದ್ ಅವರನ್ನ ಈ ಸೀರಿಯಲ್ನಲ್ಲಿ ನಟಿಸಲು ಒತ್ತಾಯಿಸಿದ್ದು ಕಲರ್ಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರಾದ ಪರಮೇಶ್ವರ್ ಗುಂಡ್ಕಲ್ ಅದರಂತೆ ಶ್ವೇತಾ ಅವರಿಗೆ ರಾಧಾರಮಣ ಸೀರಿಯಲ್ ದೊಡ್ಡ ಮಟ್ಟದ ಹೆಸರು ತಂದುಕೊಟ್ಟಿತ್ತು ಈ ಸೀರಿಯಲ್ನಲ್ಲಿ ಆರಾಧನಳಾಗಿ ಮಿಂಚಿ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು ಆದರೆ ಇವರು ಈ ಸೀರಿಯಲ್ಗೆ ಎಂಟ್ರಿ ಕೊಟ್ಟು ಬರೋಬ್ಬರಿ ಎರಡೂವರೆ ವರ್ಷಗಳು ಕಳೆದಿದೆ ಎರಡೂವರೆ ವರ್ಷಗಳ ಕಾಲ ಕಿರುತೆರೆ ಪ್ರೇಕ್ಷಕರ ಮನಸ್ಸಲ್ಲಿ ಜಾಗ ಪಡೆದುಕೊಂಡಿರುವ ರಾಧಾ ಮಿಸ್ ಇನ್ಮುಂದೆ ಈ ಸೀರಿಯಲ್ನಲ್ಲಿ ನಟಿಸಲ್ಲ ಇದಕ್ಕೆ ಕಾರಣ ಒಪ್ಪಂದ ಹೌದು ರಾಧಾರಮಣದಲ್ಲಿ ನಟಿಸುವ ಮುಂಚೆ ಒಂದು ವರ್ಷಗಳ ಕಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಆ ಒಪ್ಪಂದ ಮುಗಿದು ವರ್ಷಗಳೇ ಕಳೆದಿದೆ ಆದ್ರೂ ಅಭಿಮಾನಿಗಳು ಇವರ ಮೇಲೆ ಇಟ್ಟ ಪ್ರೀತಿಯಿಂದ ಸೀರಿಯಲ್ನಲ್ಲಿ ಮುಂದುವರಿದಿದ್ರು ಆದರೆ ಇದೀಗ ಅವರಿಗೆ ಸ್ವಲ್ಪ ಬ್ರೇಕ್ ಬೇಕೆನಿಸಿದೆ ಹಾಗಾಗಿ ಸೀರಿಯಲ್ನಿಂದ ಹೊರಬರುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಶ್ವೇತಾ ಆದರೆ ಇವರ ಅಭಿಮಾನಿಗಳಿಗೆ ಇದು ತುಂಬಾ ಬೇಸರ ತರಿಸಿದೆ ಇನ್ನು ಕೇವಲ ಹದಿನೈದು ದಿನಗಳ ಕಾಲ ಮಾತ್ರ ನಿಮ್ಮ ಮುಂದೆ ಇರಲಿದ್ದಾರೆ ಇನ್ನು ರಾಧಾರಮಣ ಸೀರಿಯಲ್ನ ರಾಧಾ ಮಿಸ್ ಪಾತ್ರಕ್ಕೆ ಹೊಸ ನಾಯಕಿಯ ಆಗಮನ ಆಗಲಿದೆ ಈ ಹೊಸ ನಾಯಕಿಯನ್ನ ಜನರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ